डैश डैश उदाहरणे हत्तु यंटु आरु नालकु डैश डैश हाँ श्रेणी मोदलने पदवन्नु होरतु पड़िसी ಮುಂದಿನ ಯಾವುದೇ ಪದ ಮತ್ತು ಅದರ ಹಿಂದಿನ ಪದಗಳ ನಡುವಿನ ವ್ಯತ್ಯಾಸವು ಸ್ಥಿರಾಂಕವಾಗಿದ್ದರೆ ಆ ಶ್ರೇಣಿಗೆ ನಾವು ಸಮಾಂತರ ಶ್ರೇಣಿ ಎಂದು ಕರೆಯುತ್ತೇವೆ ಶ್ರೇಣಿಯ ಮೊದಲನೇ ಪದವನ್ನು ಹೊರತುಪಡಿಸಿ ಪಡಿಸಿ ಶ್ರೇಣಿಯ ಮುಂದಿನ ಪದ ಮತ್ತು ಶ್ರೇಣಿಯ ಮುಂದಿನ ಪದ ಮತ್ತು ಹಿಂದಿನ ಪದಗಳ ನಡುವಿನ ವ್ಯತ್ಯಾಸವು ನಡುವಿನ ವ್ಯತ್ಯಾಸವು ಸ್ಥಿರಾಂಕವಾಗಿದ್ದರೆ ಆ ಶ್ರೇಣಿಗೆ ಸಮಾಂತರ ಶ್ರೇಣಿ ಎನ್ನುತ್ತೇವೆ ಹಾ ಉದಾಹರಣೆ ಮೊದಲನೇ ಉದಾಹರಣೆಯನ್ನು ತೆಗೆದುಕೊಂಡಾಗ 3 5 7 9 ಮೊದಲನೇ ಪದ 3 ಎರಡನೇ ಪದ 5 ಮೂರನೇ ಪದ 7 ನಾಲ್ಕನೇ ಪದ 9 ಮೊದಲನೇ ಪದವನ್ನು ಹೊರತುಪಡಿಸಿ ಶ್ರೇಣಿಯ ಮುಂದಿನ ಪದ ಮತ್ತು ಹಿಂದಿನ ಪದಗಳ ನಡುವಿನ ವ್ಯತ್ಯಾಸ ಮುಂದಿನ ಪದ ಮತ್ತು ಅದರ ಹಿಂದಿನ ಪದಗಳ ನಡುವಿನ ವ್ಯತ್ಯಾಸ ಎ2 5 ಮೈನಸ್ ಎ1 3 2 ಮುಂದಿನ ಪದ 3 ಅದರ ಹಿಂದಿನ ಪದ 2 ಎ3 7 ಮೈನಸ್ ಎ2 5 ಮುಂದಿನ ಪದ 4 ಅದರ ಹಿಂದಿನ ಪದ 3 9 ಮೈನಸ್ 7 2 ಹಿಂದಿನ ಪದಗಳ ನಡುವಿನ ವ್ಯತ್ಯಾಸವು ಸ್ಥಿರಾಂಕವಾಗಿದ್ದರೆ ಸ್ಥಿರಾಂಕ ಇಲ್ಲಿ ಸ್ಥಿರಾಂಕ ಎಷ್ಟು ಬಂದಿದೆ 2 ಸ್ಥಿರಾಂಕವಾಗಿದ್ದರೆ ಈ ಶ್ರೇಣಿಗೆ ನಾವು ಏನೆಂದು ಕರೆಯುತ್ತೇವೆ ಸಮಾಂತರ ಶ್ರೇಣಿ ಅದೇ ರೀತಿ ಎರಡನೇ ಉದಾಹರಣೆ 10 8 6 4 ಡ್ಯಾಶ್ ಡ್ಯಾಶ್ ಮೊದಲನೇ ಪದ 10 ಎರಡನೇ ಪದ 8 ಮೂರನೇ ಪದ 6 ನಾಲ್ಕನೇ ಪದ 4 ಮೊದಲನೇ ಪದವನ್ನು ಹೊರತುಪಡಿಸಿ ಶ್ರೇಣಿಯ ಮುಂದಿನ ಪದ ಮತ್ತು ಹಿಂದಿನ ಪದಗಳ ನಡುವಿನ ವ್ಯತ್ಯಾಸವು ಮುಂದಿನ ಪದ 2 ಮೈನಸ್ ಎ1 8 ಮೈನಸ್ 10 ಮೈನಸ್ 2 ಮುಂದಿನ ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಮೂರನೇ ಪದ 6 ಎರಡನೇ ಪದ 8 ಉತ್ತರ ಮೈನಸ್ 2 ಮುಂದಿನ ಪದ ನಾಲ್ಕನೇ ಪದ ಮತ್ತು ಮೂರನೇ ಪದಗಳ ನಡುವಿನ ವ್ಯತ್ಯಾಸ ನಾಲ್ಕನೇ ಪದ 4 ಮೂರನೇ ಪದ 6 ಉತ್ತರ ಮೈನಸ್ 2 ಹಿಂದಿನ ಪದ ಮುಂದಿನ ಪದ ಮತ್ತು ಹಿಂದಿನ ಪದಗಳ ನಡುವಿನ ವ್ಯತ್ಯಾಸವು ಸ್ಥಿರಾಂಕ ಇಲ್ಲಿ ಸ್ಥಿರಾಂಕ ಎಷ್ಟು ಬಂದಿದೆ ಮೈನಸ್ 2 ಹಾಗಾದರೆ ಇದು ಈ ಶ್ರೇಣಿಗೆ ನಾವೇನೆಂದು ಕರೆಯುತ್ತೇವೆ ಸಮಾಂತರ ಶ್ರೇಣಿ ಹಾಗಾದರೆ ಈಗ ಸಮಾಂತರ ಶ್ರೇಣಿ ನೋಡಿದ ನಂತರ ಮುಂದಿನ ಅಂಶ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅದಕ್ಕಿಂತ ಮುಂಚೆ ಈಗ ಸ್ಥಿರಾಂಕ ಬಂದಿರುವಂತಹ ಈ ಸಂಖ್ಯೆಗೆ ನಾವೇನೆಂದು ಕರೆಯುತ್ತೇವೆ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಡಿ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಡಿ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ
ಸಾಮಾನ್ಯ ವ್ಯತ್ಯಾಸ ಡಿ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ. ಸಾಮಾನ್ಯವಾಗಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕಾದರೆ A2 - A1 ಈ ಒಂದು ಸಾಮಾನ್ಯ ಸೂತ್ರವನ್ನು ಅಥವಾ ನಿಯಮವನ್ನು ನಾವು ಏನು ಮಾಡುತ್ತೇವೆ ಬಳಸುತ್ತೇವೆ. ಇವತ್ತು ನಾವು ಸಮಾಂತರ ಶ್ರೇಣಿಯಲ್ಲಿ ಶ್ರೇಣಿಗಳು, ಶ್ರೇಣಿಯ ಪದಗಳು, ಪರಿಮಿತ ಮತ್ತು ಅಪರಿಮಿತ ಶ್ರೇಣಿಗಳು, ಸಮಾಂತರ ಶ್ರೇಣಿಗಳು ಇವುಗಳನ್ನು ನೋಡಿದೆವು. ಮುಂದಿನ ಭಾಗದಲ್ಲಿ ನಾವು ಏನು ನೋಡೋಣ ಎಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಹಾಗೂ ಸಮಾಂತರ ಶ್ರೇಣಿ. ಇಷ್ಟು ಹೇಳಿ ಇವತ್ತಿನ ಈ ಕ್ಲಾಸ್ ಅನ್ನು ಮುಗಿಸುತ್ತೇವೆ.